ಎಸ್ಪಿಬಿ ಅವರು ಸ್ಟೇಜ್ ಮೇಲೆ ಹಾಡ್ತಾ ಇದ್ರು. ನನ್ನ ಫಂಕ್ಷನ್ಗೆ ಅವ್ರ ಬಗ್ಗೆ ನೀವು ಮಾತಾಡಬೇಕು ಅಂತ ಕರೆದಿದ್ರು. ಅದು ಒಂದು ಪೊಲೀಸ್ ಫಂಕ್ಷನ್, ಎಲ್ಲಾ ಕಡೆ ಬರೀ ಪೊಲೀಸ್. ನನಗೆ ಒಂದು ಅನಿಸಿದ್ದು, ಪೊಲೀಸರು ಪರಿಸ್ಥಿತಿ ಹೇಗಿರುತ್ತೆ, ಕಾನ್ಸ್ಟೇಬಲ್ಗೆ ಸಬ್ ಇನ್ಸ್ಪೆಕ್ಟರ್ ಆಗಬೇಕು, ಸಬ್ ಇನ್ಸ್ಪೆಕ್ಟರ್ಗೆ ಇನ್ಸ್ಪೆಕ್ಟರ್ ಆಗಬೇಕು, ಆಮೇಲೆ ಡಿಐಜಿ ಆಗಬೇಕು, ಆಮೇಲೆ ಐಜಿ ಆಗಬೇಕು, ಈ ತರ ಪ್ರಮೋಟ್ ಆಗ್ತಾ ಇರಬೇಕು ಅಂತ ಆಸೆ ಇರುತ್ತಲ್ಲ. ನನಗೆ ಒಂದು ಅನಿಸಿದ್ದು, ನಾನು ಹೇಳಿದ್ದೇನೆಂದ್ರೆ ಇದೆಲ್ಲ ಸರಿ, ಆದರೆ ಒಬ್ಬ ಎಸ್ ಪಿ ಡಿ ಪ್ರಮೋಟ್ ಆಗಿ ಡಿಎಸ್ಪಿ ಆಗಬೇಕು ನನ್ನ ಆಸೆ. ಅವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು, ಅವರು ಡಿ ಪ್ರಮೋಟ್ ಆಗಿ ಡಿಎಸ್ಪಿ ಆಗಬೇಕು ಅಂದ್ರೆ ದಾದಾ ಸಾಬ್ ಪಾಲ್ಕೆ ಬಾಲಸುಬ್ರಹ್ಮಣ್ಯಂ ಆಗಬೇಕು ಅನ್ನೋದೇ ನನ್ನ ಆಸೆ ಅಂತ ಹೇಳಿದ್ದಂತಿದೆ. ಹಲವು ವರ್ಷಗಳ ಹಿಂದೆ ನಡೆದಿದ್ದು, ಬಟ್ ಅದೇ ಸತ್ಯ. ಯಾಕಂದ್ರೆ ನಮ್ಮ ರಾಷ್ಟ್ರದಲ್ಲಿ ಚಿತ್ರರಂಗದಲ್ಲಿ ಸಿಗಬಹುದಾದಂತಹ ಅತಿ ದೊಡ್ಡ ಪ್ರಶಸ್ತಿ ಅಂದ್ರೆ ದಾದಾ ಸಾಬ್ ಪಾಲ್ಕೆ. ಅದರ ಮಣ್ಣವ್ರಿಗೆ ಬಂದಿದೆ, ಶಿವಾಜಿ ಗಣೇಶ್ ಅವ್ರಿಗೆ ಬಂದಿದೆ ಆ ಪ್ರಶಸ್ತಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಸಿಗಬೇಕು, ಅದಕ್ಕೆ ಎಲ್ಲಾ ಅರ್ಹತೆಯಲ್ಲೂ ಇರುವಂತಹ ಪ್ರತಿಭೆ ಅಂದ್ರೆ ಬಾಲಸುಬ್ರಹ್ಮಣ್ಯಂ ಅವರು. ಅವರ ಧ್ವನಿಗೆ ಎಲ್ಲ ಭಾಷೆಗಳಲ್ಲೂ ಲಿಪ್ ಸಿಂಕ್ ಮಾಡುವಂತ ನಾಯಕ ನಟನಾಗಿ ನನಗೆ ಅವಕಾಶ ಸಿಕ್ಕಿದೆ. ಅವರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಮಾತ್ರ ಅಲ್ಲ, ಭಾರತ ಚಿತ್ರರಂಗದಲ್ಲಿ ನಮಗೆ ಸಾವಿರಾರು ಜನ ಪ್ರತಿಭಾವಂತರು ಸಿಗ್ತಾರೆ, ನೂರಾರು ಜನ ಜೀನಿಯಸ್ಗಳು ಸಿಗ್ತಾರೆ. ಆದರೆ ಕೆಲವೇ ಕೆಲವರು ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್ ಆಗಿ ಸಿಗ್ತಾರೆ. ಆತರ ಒಂದು ಸೂಕ್ಷ್ಮ ಸ್ವಭಾವದ ಮಾನವೀಯತೆ ಇರುವಂತ ಅತಿ ಶ್ರೇಷ್ಠವಾದ ಪ್ರತಿಭೆ ಅಂದ್ರೆ ಎಸ್ ಪಿ ಬಿ ಅವರು. ಅವರನ್ನು ನೆನಪಿಸಿಕೊಳ್ಳಕ್ಕೆ ಬಹಳ ಖುಷಿಯಾಗುತ್ತೆ ಸರ್. ಪ್ಲೀಸ್ ಸಲ್ಯೂಟ್.